ಪೆನ್ಡ್ರೈವ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಮಂತ್ರಿಗಳು ನನಗೆ ಅಣ್ಣ ಅದನ್ನ ನಮ್ಮ ಋಣದಲ್ಲಿದ್ದೀವಿ, ನಿಮ್ಮ ಋಣದಲ್ಲಿದ್ದೀವಿ, ಅದನ್ನ ತೆಗಿಬೇಡಿ ಅಂತ ಕೇಳಿದ್ರೆ ತೆಗೆದು ತೋರಿಸಿದ ಮೇಲೆ ಅಸೆಂಬ್ಲಿ ನಡೀತಲ್ವ? ಅದಾದ್ಮೇಲೆ ಅಸೆಂಬ್ಲಿ ನಡೀತಲ್ವೇನ್ರಿ? ಯಾಕೆ ತೋರಿಸ್ತಿಲ್ಲ? ಅಂದಮೇಲೆ ಇವ್ರು ಎಂತವ್ರು ಹೇಳಿದ ತಕ್ಷಣ ಬೇಡ ಅಣ್ಣ ಸುಮ್ಮನಾಗ್ಬಿಟ್ರೆ ಬೇಡ ಅಂದ್ಬಿಟ್ರ ಅವೆಲ್ಲ ಹೇಳ್ಬೇಕು ಯಾರು ಅವ್ರಿಗೆ ಬೇಡ ಅಂತ ಹೇಳಿದ್ರು. ಹೇಳಪ್ಪ ಯಾರು ಅವ್ರಿಗೆ ಬೇಡ ಅಂತ ಹೇಳಿದ್ರು? ಯಾರಿಗೆ ಇವ್ರಿಗೆ ಬೇಡ ಕಾರಣ ಅಂತ ಅಸೆಂಬ್ಲಿಯಿಂದ ಹೇಳೋದವ್ರು ಯಾರು? ಇವೆಲ್ಲ ಹೇಳ್ಬೇಕಲ್ವ? ಸಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಯಾಗಿ ವಿದ್ಯುತ್ ಕದ್ದಿರೋರು ಬಗ್ಗೆ ಏನ್ರಿ ನೀವು ಪ್ರಶ್ನೆ ಕೇಳ್ತೀರ? ಅವ್ರು ಅವ್ರು ಹೇಳ್ದನ್ನು ಕೇಳ್ತೀರಿ ಅಲ್ಲ ಆಯ್ತು ರೀ. ಒಬ್ಬ ಮಾಜಿ ಮುಖ್ಯಮಂತ್ರಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವರು ವಿದ್ಯುತ್ ಕದ್ದುಬಿಟ್ಟಿದ್ದಾರೆ. ಹಾಂ, ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ? ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವಿದ್ಯುತ್ ಕದ್ದಿರೋದು ಸತ್ಯನ ಸುಳ್ಳ? ಹಾಂ, ಅದನ್ನು ಬರೆಯೋದೇ ಇಲ್ಲ, ನೀವು ಹೇಳೋದೇ ಇಲ್ಲ, ಅದನ್ನು ಅವ್ರಿಗೆ ಕೇಳ್ರಿ ಹೋಗಿ ಏನಂತ. ಅಡ್ಮಿಟ್ ಮಾಡ್ಕೊಂಡಿಲ್ವಾ? ಅಡ್ಮಿಟ್ ಮಾಡ್ಕೊಂಡಿದಾರೆ ಇಲ್ವೇನ್ರಿ? ಅದೇ ಬಂದಿರೋ ತಾಪತ್ರೆ. ನೀವು ಬ್ರೇಕಿಂಗ್ ನ್ಯೂಸ್ ನ ಯಾವ್ದಾವ್ದೋ ಮಾಡ್ತೀರಿ, ಇದನ್ನ ಬೇಡ ಇದು ಮಾಡಿ ದಂಡ ಕಟ್ಟಿರೋದೆ ನಾನು ಅಪರಾಧ ಮಾಡಿದ್ದೀನಿ ಅಂತ ಒಪ್ಕೊಂಡೆ. ಪ್ರಿವಿಯಸ್ ಅಫೆನ್ಸ್ಗಳಲ್ಲಿ ಚಿಕ್ಕ ಅಫೆನ್ಸ್ ಇರ್ಬೋದು, ಕಂಫರ್ಟಬಲ್ ಅಫೆನ್ಸ್, ಬಟ್ ಅಫೆನ್ಸ್ ಈಸ್ ಎನ್ ಅಫೆನ್ಸ್, ಅಫೆನ್ಸ್ ಈಸ್ ಎನ್ ಅಫೆನ್ಸ್ ಅಲ್ವಾ? ಹಾಂ, ಎಫ್ ಐ ಆರ್ ಹಾಕಿರೋದು ಯಾಕೆ? ಸರ್, ಈಗ ಚುನಾವಣೆ ನಡೆದ್ರು ಬಿಜೆಪಿ ಗೆಲ್ಲುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಸರ್. ಈಗ ಚುನಾವಣೆ ನಡೆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಚುನಾವಣೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.